ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಏನ್ ಮಾಡೋದಕ್ಕೆ ಲೋಕಾಯುಕ್ತ ಎಣ್ಣೆ ಸಲ ಪ್ರಾಸಿಕ್ಯೂಷನ್ ಕೇಳಿದೆ ಸರ್? ಇನ್ನು ಪ್ರಾಸಿಕ್ಯೂಷನ್ ನೋಡಿ, ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ, ಲೋಕಾಯುಕ್ತದವರು ನಾವು ಯಾರೋ ಈಗ ಇದು ಅಬ್ರಾಹಿಂ ಕೇಳಿರೋದು ಇಂಡಿವಿಜುವಲ್ಲು, ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ? ಅದಕ್ಕೆ ನಾವು ಕೇಳಿದ್ವಿ, ನೀವು ಶಶಿಕಲಾ ಜೊಲ್ಲೆ ಅವ್ರದ್ದು 21ನೇ ಇಸ್ವಿನಲ್ಲಿ ಅವ್ರದ್ದು 21ನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ, ಅದಕ್ಕೂ ಕೊಡಲಿಲ್ಲ. ಕುಮಾರಸ್ವಾಮಿಯವರು 23ಕ್ಕೆ ನಡೆದಿರ್ತಕ್ಕಂಥ ಘಟನೆ ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಈಸ್ ನಾಟ್ ದೇರ್, ಅದು ಇಲ್ಲದೆ ಇಲ್ಲಿ ವಿಲ್ವೇ ಇಲ್ಲ ಅನ್ನುವಂಥ ಸಂಸ್ಥೆಗೆ 550 ಎಕರೆ ಜಮೀನು ಕೊಡ್ತಾರೆ, ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು, ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ, 23ರಲ್ಲಿ ಕೇಳಿದ್ದಾರೆ, ಅದು ಅವ್ರಿಗೂ ಕೊಟ್ಟಿಲ್ಲ. ಆಯಿತಾ? ಮತ್ತು ನಿರಾನಿ ಅವರಿಗೆ ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ, ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ. ಆದರೆ ಗವರ್ನರ್ ಅವರು ಅವು ಬಿಟ್ಟು ಅವೆಲ್ಲವನ್ನು ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದಿತ್ತು. ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ಬರೀ 24 ಗಂಟೆ ಒಳಗೆ ಯಾರೋ ಒಂದು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೇಳಿದಾಗ, ಒಂದು ತನಿಖಾ ಸಂಸ್ಥೆ ಕೇಳೋದಕ್ಕೂ ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ನೀವು ತನಿಖಾ ಸಂಸ್ಥೆಗೆ ಬೆಲೆ ಕೊಡೋದಿಲ್ಲ, ಅವರ ಪತ್ರಗಳಿಗೆ ಇದು ಮಾಡೋದಿಲ್ಲ, ನೀವು ರೆಸ್ಪಾಂಡ್ ಮಾಡೋದಿಲ್ಲ, ಇಂಡಿವಿಜುವಲ್ಗೆ ನೀವು ಕೊಡ್ತೀರಿ ಅಂಥೇಳಿ ನಾವು ಅಪಾದನೆ ಮಾಡಿದ್ದೇವೆ. ಈಗಲೂ ಕೂಡ ಅದಕ್ಕೆ ತನಿಖಾ ಸಂಸ್ಥೆಯವರು 2ನೇ ಸಾರಿ ಕೇಳಿದ್ದಾರೆ, ನಾವು ಚಾರ್ಜ್ ಶೀಟ್ ರೆಡಿ ಇದೆ, ಯಾರ ಮೇಲೆ? ಕುಮಾರಸ್ವಾಮಿಯವ್ರ ಮೇಲೆ. ಹಾಗಾಗಿ ನೀವು ಕೊಡಿ, ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಅವು ಕೊಡಬೇಕಲ್ವಾ ಅವರು? ಈಗ ಲೀಗಲಿ ಪ್ರೊಸೀಡ್ ಆಗ್ತಾರೆ, ಈಗ ಲೋಕಾಯುಕ್ತದವ್ರಿಗೆ ಅವರಿಗಾದಂಥ ಆಪ್ಷನ್ಗಳಿದ್ದಾವೆ ಲೀಗಲಿ ಪ್ರೊಸೀಡ್ ಆಗೋದಕ್ಕೆ, ಅವರು ಅದು ಮುಂದುವರಿತಾರೆ. ಅದು ಲೋಕಾಯುಕ್ತದವ್ರು ತೀರ್ಮಾನ ಮಾಡ್ತಾರೆ, ನಾನು ಹೇಳಕ್ ಬರೋದಿಲ್ಲ. ಕುಮಾರಸ್ವಾಮಿ ಆಗಬೇಕು ಅಂತ ಹೇಳಿ ನಾವು ಕೇಳೋದು, ಯಾಕಂದ್ರೆ ವ್ಯಕ್ತಿ ಇಲ್ಲಿ ಅವರು, ಇನ್ಸಿಡೆಂಟ್ ನಡೆದಿರೋದಿಲ್ಲಿದು. ಆಯಿತಾ? ಆಮೇಲೆ ಆ ಕಂಪ್ನಿ ಯಾವುದು ರಿಜಿಸ್ಟರ್ ಮಾಡಿರೋರು ಇಲ್ಲಿ ಮಾಡಿರೋದು, ನೀವು ಜಮೀನು ಕೊಟ್ಟಿರೋದು 550 ಎಕರೆ ಎಲ್ಲಿದು ಜಮೀನು? ಕರ್ನಾಟಕದ ಜಮೀನು. ಹಾಗಾಗಿ ನೀವು ಡೆಲ್ಲಿಯಲ್ಲಿ ಮಂತ್ರಿ ಆಗಿರ್ಬೋದು, ಅಲ್ಲಿ ಇಡೀ ಜುರಿಸ್ಟಿಕ್ಷನ್ ಬರೋದೆಲ್ಲ ಇಲ್ಲಿದೆ ಅಲ್ವಾ? ಅದಕ್ಕಾಗಿ ಇಲ್ಲೇ ಕೊಡಬೇಕು, ಗವರ್ನರೇ ಕೊಡಬೇಕು. ನೋಡೋಣ, ಅದು ಕೊಡಲಿ ಏನು ಬೆಳವಣಿಗೆ, ಲೀಗಲಿ ಏನೆಲ್ಲ ಬರ್ಬೋದು ಅದನ್ನ ಎಕ್ಸಾಮಿನ್ ಮಾಡೋಣ. ಒಂದು ವೇಳೆ ಅವರಿಗೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟರು, ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಚಾರ್ಜ್ ಶೀಟ್ ಫೈಲ್ ಮಾಡಿದರು, ಮುಂದೆ ಏನಾಗ್ಬೋದು ಅನ್ನೋದನ್ನ ಲೀಗಲಿ ಎಕ್ಸಾಮಿನ್ ಮಾಡೇ ಮಾಡ್ತಾರೆ, ನಾವು ಮಾಡ್ತೀವಿ, ಲೋಕಾಯುಕ್ತದವರು ಮಾಡ್ತಾರೆ.